ಜಗಳು ತಾಲೂಕಿನ ಕಟ್ಟಿಗೆಹಳ್ಳಿ ಗ್ರಾಮದಲ್ಲಿ ನಿನ್ನೆ ಸಂಜೆ 7 ಗಂಟೆ ಸುಮಾರಿಗೆ ಎರಡೂ ಬಣವಿಗೆ ಬೆಂಕಿ ಬಿದ್ದು ಸಂಪೂರ್ಣ ಸುಟ್ಟು ಭಸ್ಮವಾಗಿರುವ ಘಟನೆ ಜರುಗಿದೆ. ಕಟ್ಟಿಗೆಹಳ್ಳಿ ಗ್ರಾಮದ ರೈತರಾದ ಮರುಳ ಸಿದ್ದಪ್ಪ ಹಾಗೂ ಚಂದ್ರಯ್ಯ ಎಂಬುವರಿಗೆ ಸೇರಿದ ಬೃಹತ್ ರಾಗಿ ಬಣವೆ ಮತ್ತು ಮೆಕ್ಕೆಜೋಳದ ಬಣವೆ ಸಂಪೂರ್ಣ ಸುಟ್ಟು ಕರಕಲಾಗಿವೆ. ನಿನ್ನೆ ಮಂಗಳವಾರ ಸಂಜೆ ರಥೋತ್ಸವ ಇದ್ದು ಭಕ್ತರು ತೇರು ಎಳೆಯುವ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಇದರಿಂದ ಬೆಂಕಿಯ ಕೆನ್ನೆಲಿಗೆ ಮುಗಿಲು ಮುಟ್ಟಿತು. ಗ್ರಾಮಸ್ಥರು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ. ಕೆಲವತ್ತಿನಲ್ಲಿ ಜಗಳೂರು ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಬೆಂಕಿ ನಂದಿಸುವ ಕಾರ್ಯ ಮಾಡುವಷ್ಟರಲ್ಲಿ ಬಣವೆಗಳು ಸಂಪೂರ್ಣ ಸುಟ್ಟು ಕರಕಲಾಗಿ ಹೋದವು. ಇನ್ನು ತೀವ್ರ ಬರದ ಹಿನ್ನೆಲೆ ಅಳಿದುಳಿದ ಮೆಕ್ಕೆಜೋಳದ ಸಿಪ್ಪೆ ರಾಗಿ ಒಕ್ಕಣೆ ಮಾಡಿದ ಸಂಗ್ರಹಿಸಿಟ್ಟಿದ್ದ 2 ಲೋಡ್ ಮೇವಿಗೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. 4 ಹಸು 2 ಜೊತೆ ಎತ್ತುಗಳಿಗೆ ಮೇವಿಲ್ಲವಾಗಿದೆ ಎಂದು ರೈತರಾದ ಮರುಳು ಸಿದ್ದಪ್ಪ ಮತ್ತು ಚಂದ್ರಯ್ಯ ಕಣ್ಣೀರು ಹಾಕಿದ್ದಾರೆ. ಯಾರು